ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಇದಲ್ವಾ ಇದಲ್ವಾ ಅಸಲಿ ಬದಲಾವಣೆ ಅಂದರೆ ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ದೊಡ್ಡದೊಂದು ಜಯವನ್ನು ಬರೋದಕ್ಕಿಂತ ಪಡ್ಕೊಂಡಂಗೆ ಆಗಿದೆ ಏನು ಹಾಗಾದರೆ ಮಾಹಿತಿನ ಮುಂದೆ ಇರ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮುಸಲ್ಮಾನ್ ಮಹಿಳೆಯರ ಸಮಾನತೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬರೀ ಮುಸಲ್ಮಾನ್ ಮಹಿಳೆಯರು ಅಂತಲ್ಲ ಇಡೀ ದೇಶದಲ್ಲಿ ಎಲ್ಲರ ಹಕ್ಕುಗಳು ರಕ್ಷಣೆ ಆಗಬೇಕು ಅದರಲ್ಲೂ ವಿಶೇಷವಾಗಿ ಶೋಷಣೆಗೆ ಒಳಗಾಗ್ತಿರುವಂತಹ ಮಹಿಳೆಯರಿಗೆ ನ್ಯಾಯ ಸಿಕ್ಕಬೇಕು ಅನ್ನುವ ಉದ್ದೇಶದಿಂದ ಜಾರಿಗೆ ತರೋದಕ್ಕೆ ಸಿದ್ಧವಾಗ್ತಿರುವಂತಹ ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಈಗ ಸ್ಯಾಂಪಲ್ ಅನ್ನುವಂತೆ ಉತ್ತರಾಖಂಡಲ್ಲಿ ಎಲ್ಲ ರೆಡಿ ಆಗ್ತಾ ಕ್ಯಾಬಿನೆಟ್ ಡ್ರಾಫ್ಟೆಲ್ಲ ಕ್ಯಾಬಿನೆಟಲ್ಲಿ ಪಾಸಾಗಿ ಇನ್ನೇನು ಟೇಬಲ್ ಆಗಬೇಕದು ಸೆಷನ್ನಲ್ಲಿ ಅಲ್ಲಿ ತನಕ ಬಂದು ನಿಂತಿದೆ ಈಗಾಗಲೇ ತ್ರಿವಳಿ ತಲಾಖ್ ವಿಚಾರದಲ್ಲಿ ಮುಸಲ್ಮಾನ್ ಮಹಿಳೆಯರಿಗೆ ಒಂದು ಹಂತಕ್ಕೆ ಕಾನೂನು ಬಲ ಸಿಕ್ಕಿದ್ದಾಗಿದೆ ಈ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಕೋರ್ಟ್ ಮೂಲಕ ಒಂದು ಒಳ್ಳೆ ಅವಕಾಶ ತೆರೆದುಕೊಂಡಿದೆ ನ್ಯಾಯ ಕೇಳೋದಕ್ಕೆ ಅದರ ಬೆನ್ನಲ್ಲೇ ಯು ಸಿ ಸಿ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಆಗಿಬಿಟ್ರೆ ಆ ಕಾನೂನು ಬಂದುಬಿಟ್ರೆ ನಿಜಕ್ಕೂ ಆಸ್ತಿಯಿಂದ ಹಿಡಿದು ದತ್ತು ಪ್ರಕ್ರಿಯೆಯಿಂದ ಹಿಡಿದು ತಮ್ಮ ಸ್ಥಾನಮಾನ ಮದುವೆ ಡಿವೋರ್ಸ್ ಪ್ರತಿಯೊಂದು ಕೂಡ ಈ ದೇಶದ ಈ ನೆಲದ ಕಾನೂನಿನಂತೆ ನಡೆಯುತ್ತೆ ಅನ್ನೋದಲ್ವ ವಿಚಾರ ಈಗ ಸದ್ಯ ಮೋದಿ ಸರ್ಕಾರದ ಕೇಂದ್ರ ಸರ್ಕಾರದ ಈ ಎಲ್ಲ ನೀತಿ ನಿಯಮಗಳಿಂದ ಪ್ರಭಾವಿತವಾಗಿರುವಂತಹ ಮಹಿಳೆಯರು ಮುಸಲ್ಮಾನ್ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ತೋರಿಸ್ತಿದ್ದಾರೆ ಅದು ಸರ್ವೆ ಸಮೀಕ್ಷೆ ವಿತ್ ನಂಬರ್ಸ್ ಹೊರಗೆ ಬಿದ್ದಿದೆ ಯು ಸಿ ಸಿ ಬಗ್ಗೆ ಒಂದು ಅಭಿಪ್ರಾಯ ಸಂಗ್ರಹ ಆಯಿತು ಅದರಲ್ಲಿ ಸರ್ಕಾರ ಏನು ವಿಚಾರಗಳನ್ನ ಇಟ್ಟಿದೆಯಲ್ಲ ಅದಕ್ಕಿಂತ ಹೆಚ್ಚು ಸೇರಿಸ್ಕೊಟ್ರು ಮಹಿಳೆಯರು ಇನ್ನೂ ಸ್ಟ್ರಾಂಗ್ ಆಗ್ತಾನಿ ಕಾನೂನನ್ನು ಅಂತ ವೈವಾಹಿಕ ಸಂಬಂಧಕ್ಕೆ ಯಾವ ರೀತಿ ಇರಬೇಕು ಅನ್ನೋದರಿಂದ ಹಿಡಿದು ಕಟ್ಟುನಿಟ್ಟಾಗಿರಲಿ ಅಂತ ತಮ್ಮ ಅಭಿಪ್ರಾಯವನ್ನು ಕೊಟ್ಟರು ಏನು ನ್ಯೂಸ್ ಏಟೀನಿಂದ ಆದಂಥ ಒಂದು ನ್ಯಾಷನಲ್ ಸರ್ವೆಯಲ್ಲೂ ಕೂಡ ಒಂದೊಂದು ಪ್ರಶ್ನೆಗೂ ಅಂದರೆ ಇದರಲ್ಲಿ ಬೇರೆ ಬೇರೆ ವಿಭಾಗ ಇದೆಯಲ್ಲ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ತನಕ ಮುಸಲ್ಮಾನ್ ಮಹಿಳೆಯರು ಸಪೋರ್ಟ್ ಯು ಸಿ ಸಿ ಪರವಾಗಿ ನಿಂತಿರೋದು ಕಂಡು ಬಂತು ಇದೆಲ್ಲ ಬೆಳವಣಿಗೆ ಆದಮೇಲೆ ಮಧ್ಯಪ್ರದೇಶ ಈ ಪಂಚರಾಜ್ಯ ಚುನಾವಣೆಲೆಲ್ಲ ಬಿ ಜೆ ಪಿಯ ಪರವಾಗಿ ಮುಸಲ್ಮಾನ್ ಸಮುದಾಯ ಅದರಲ್ಲೂ ಮಹಿಳೆಯರು ಮುಸಲ್ಮಾನ್ ಸಮುದಾಯ ಅನ್ನೋದಕ್ಕಿಂತ ಮಹಿಳೆಯರು ಒಳ್ಳೆ ರೆಸ್ಪಾನ್ಸ್ ತೋರಿದ್ದು ಕಂಡು ಬಂತು ಇವೆಲ್ಲ ನೋಡ್ತಿದ್ದೀವಲ್ಲ ಇದರ ಇಂಪ್ಯಾಕ್ಟ್ ಹೇಗಿದೆ ನೋಡಿ ಈಗ ಯು ಸಿ ರಾಜಕೀಯ ಬಿಟ್ಟು ಹಾಕಿ ಓಟ್ ಯಾರಿಗೂ ಬೀಳುತ್ತೆ ಮುಸಲ್ಮಾನ್ ಮಹಿಳೆಯರದ್ದು ಅದನ್ನು ಬಿಟ್ಟು ಹಾಕಿ ಯು ಸಿ ಸಿ ಎಷ್ಟು ಇಂಪಾರ್ಟೆಂಟ್ ಈಗಾಗಲೇ ವಿವಿಧ ದೇಶಗಳಲ್ಲಿ ಯು ಸಿ ಸಿ ತಂದಾಗಿದೆ ಐರೋಪ್ಯ ದೇಶಗಳಲ್ಲಿ ಹೇಗಿದೆ ಅನ್ನೋದು ಗೊತ್ತು ನಮಗೆ ಭಾರತದಲ್ಲಿ ತರೋದಕ್ಕೆ ಹೊರಟಿರುವಂಥ ಯು ಸಿ ಸಿ ಪವರ್ ಈಗಲೇ ಸಾಬೀತಾಗ್ತಿದೆ ನೋಡಿ ಓ ಐ ಸಿ ಕಡು ಸಂಪ್ರದಾಯವಾದಿ ಖಟ್ಟರ್ ಮೂಲಭೂತವಾದಿ ಮುಸಲ್ಮಾನ್ ನಾಯಕ ರಾಜಕಾರಣಿ ಎ ಐ ಐ ಎಂ ಪಕ್ಷದ ಮುಖ್ಯಸ್ಥ ಓ ವೈ ಸಿ ಬಿಗ್ ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿ ಮಾಡಿದೆ ನೋಡಿ ಯಾವ ರೀತಿ ಬದಲಾವಣೆ ಅಂತ ನಿಜಕ್ಕೂ ಹುಬ್ಬೇರಿಸುವಂಥ ಸ್ಟೇಟ್ಮೆಂಟ್ ಮಹಿಳೆಯರ ಸ್ಥಾನಮಾನ ಏನು ಕುರಾನ್ ಏನು ಹೇಳಿದೆ ಇಸ್ಲಾಮ್ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಅವರ ಡೆಫಿನೇಷನ್ ಅವರು ವಿವರಿಸ್ತಾರೆ ಮುಸಲ್ಮಾನ್ ಬಾಂಧವರೇ ಪುರುಷರೇ ಅರ್ಥ ಮಾಡಿಕೊಳ್ಳಿ ಅಂತ ಪಾಠ ಮಾಡಿದ್ದಾರೆ ಕಿವಿ ಹಿಂಡಿದ್ದಾರೆ ಹೆಣ್ಣುಮಕ್ಕಳು ಅಂದರೆ ನಿಮ್ಮ ಹೆಡ್ ಮಸಾಜ್ ಮಾಡೋಕೆ ಬಟ್ಟೆ ತೊಳೆಯೋಕೆ ಇರೋರಲ್ಲ ನಿಮ್ಮ ಮನೆ ಕೆಲಸದವಳಲ್ಲ ಕುರಾನಲ್ಲಿ ಹೇಳಿದ್ದಾರ ಆ ರೀತಿ ಎಲ್ಲೂ ಹೇಳಿಲ್ಲ ಯಾರು ಹೇಳಿದ್ದಾರೆ ತೋರಿಸ್ಬಿಡಿ ನಿಜವಾಗಿಯೂ ನೀವು ಪ್ರವಾದಿಯ ಫಾಲೋವರ್ಸ್ ಆಗಿದ್ರೆ ಒಂದು ಒಂದು ಎಕ್ಸಾಂಪಲ್ ತೋರಿಸಿ ಪ್ರವಾದಿ ಎಲ್ಲಾದರೂ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿದ್ದಾರಾ ಮತ್ತು ಅವರನ್ನು ಫಾಲೋ ಮಾಡುವ ನೀವು ಯಾಕೆ ಅವ್ರ ಮೇಲೆ ವೈಲೆನ್ಸ್ ಮಾಡ್ತೀರಾ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಮಹಿಳೆಯರ ಮೇಲೆ ಯಾವುದೇ ರೀತಿಯಲ್ಲಿ ದಬ್ಬಾಳಿಕೆ ಹಕ್ಕು ನಿಮಗಿಲ್ಲ ಆಕೆ ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳುವ ಹಕ್ಕು ಕೂಡ ಇಲ್ಲ ಯಾವ ಡೊಮೆಸ್ಟಿಕ್ ವೈಲೆನ್ಸ್ ಈ ದೌರ್ಜನ್ಯಗಳನ್ನು ಕೂಡ ನಮ್ಮ ಧರ್ಮ ಪ್ರತಿಪಾದಿಸೋದಿಲ್ಲ ಹೆಂಡತಿ ಮೇಲೆ ಕೈ ಮಾಡೋದು ದಬ್ಬಾಳಿಕೆ ನಡೆಸೋದು ಗಂಡಸ್ಥನ ಅಲ್ಲ ನಿಜವಾದ ಗಂಡಸ್ಥನ ಆಕೆ ಸಿಟ್ಟನ್ನು ನಾವು ಸಹಿಸ್ಕೊಳ್ಳೋದು ಯಾಕಂದ್ರೆ ಅಷ್ಟು ಒತ್ತಡ ಇರುತ್ತೆ ಆಕೆಗೆ ಅಂತ ಹೇಳ್ತಾರೆ ಓ ವೈ ಸಿ ನೋಡಿ ಇದುವರೆಗೂ ಕೇಳಿಸಿಕೊಳ್ಳದಂತಹ ಹೇಳಿಕೆಗಳು ಕೂಡ ಬರ್ತಿವೆ ಅನ್ನೋದು ಬಹಳ ಉತ್ತಮವಾದ ಮತ್ತು ಅಚ್ಚರಿಕರವಾದ ವಿಚಾರ ಆಕೆಗೆ ಒತ್ತಡ ಇರುತ್ತೆ ಆಕೆ ನಮ್ಮ ಮಗುವಿಗೆ ನಮ್ಮ ಜೀವಕ್ಕೆ ಜೀವ ಕೊಟ್ಟಿರ್ತಾಳೆ ಅಂತಹ ಮಹಿಳೆಗೆ ನಾವು ಸಮಯ ಕೊಡಬೇಕು ಆಕೆ ಕೂಗಾಡಲು ಕಿರ್ಚಾಡ್ದು ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ರಾತ್ರಿ ಹೊರಗಡೆ ಗಂಡಸರು ಮಾತಾಡ್ತಾ ನಿಂತುಬಿಡ್ತಾರೆ ತಾಯಿ ಹೆಂಡತಿ ಮನೇಲಿ ಹೆಂಗಸರು ಕಾಯ್ಕೊಂಡಿರ್ತಾರೆ ಅವ್ರ ಸಹನೆಗೂ ಒಂದು ಮಿತಿ ಇಲ್ವ ಆಕೆ ಮನುಷ್ಯ ಅಲ್ವಾ ಹಾಗಾದರೆ ಆಕೆ ಸಿಟ್ಟನ್ನು ತಡ್ಕೊಳ್ಳೋದು ನಿಜವಾದ ಗಂಡಸ್ತನ ಅಂತ ಓವಾಯಿಸಿ ಕೊಟ್ಟಿರೋ ಇವತ್ತಿನ ಡೆಫಿನೇಷನ್ ಇದೆಯಲ್ಲ ಹುಬ್ಬೇರಿಸುವಂತೆ ಮಾಡಿದೆ ಇದುವರೆಗೂ ಕೂಡ ಅವರು ತಾನು ಪದೇ ಪದೇ ಹೇಳಿದ್ದೀನಿ ಅಂತ ಹೇಳ್ತಾರೆ ಆದರೆ ನನ್ನ ಮಾತು ಬಹಳಷ್ಟು ಜನ ಮುಸಲ್ಮಾನರಿಗೆ ಖುಷಿ ಕೊಡಲ್ಲ ಏನು ಮಾಡೋದು ನಮ್ಮ ಕುರಾನಲ್ಲಿ ಆ ಥರ ಹೇಳಿಲ್ಲ ಪ್ರವಾದಿ ಫಾಲೋವರ್ಸ್ ಯಾರು ಇಂಥ ಕೆಟ್ಟ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇದುವರೆಗೆ ಕೇಳಿಸ್ಕೊಂಡಿರಲಿಲ್ಲ ನಾವು ಮುಸಲ್ಮಾನರಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಇಷ್ಟು ಗಟ್ಟಿಯಾಗಿ ಮಾತಾಡಿದ್ದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿಸ್ಕೊಂಡಿರಲಿಲ್ಲ ಅದು ಇವತ್ತು ಸಿಗ್ತಾ ಇದೆ ಅಂದರೆ ಯು ಸಿ ಸಿ ಎಫೆಕ್ಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವ ಯು ಸಿ ಸಿ ಮತ್ತು ಈಗಾಗಲೇ ತ್ರಿವಳಿ ತಲಾಖ್ ವಿರುದ್ಧ ಇಟ್ಟಿರುವಂಥ ಹೆಜ್ಜೆ ಇವೆಲ್ಲ ಹೆಣ್ಮಕ್ಳಿಗೆ ಕಾನೂನು ಬಲ ಕೊಟ್ಟಿದೆ ಮುಸಲ್ಮಾನರಲ್ಲೂ ಕೂಡ ಮಹಿಳೆಯರು ತಮ್ಮ ಹಕ್ಕು ಕೇಳೋಕೆ ಶುರು ಮಾಡಿದ್ದಾರೆ ಈ ಮೆಸೇಜಲ್ಲಿ ವೀಡಿಯೋ ಕಾಲಲ್ಲಿ ಇತ್ತೀಚೆಗೆಲ್ಲ ಆಯ್ತಲ್ಲ ಯು ಪಿ ಐಬ್ರೋ ಮಾಡಿಸಿದ್ದಕ್ಕೆ ವಾಟ್ಸ್ಯಾಪ್ ಇದರಲ್ಲಿ ವೀಡಿಯೋ ಕಾಲಲ್ಲೇ ತಲಾಖ್ ಕೊಟ್ಟಿದ್ದು ಇಂಥದ್ರ ವಿರುದ್ಧ ಎಲ್ಲ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಬಿ ಜೆ ಪಿ ಗೆಲ್ತು ಅಂತ ಸಂಭ್ರಮಾಚರಣೆ ಮಾಡಿದ್ದಕ್ಕೆ ಮೈದನಾ ಬಂದು ದೊಣ್ಣೆಯಲ್ಲಿ ಹೊಳಿತಾನೆ ಕೋರ್ಟ್ ಮೆಟ್ಟಲಿರ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಹೆಣ್ಣುಮಗಳು ತನ್ನ ಹಕ್ಕನ್ನು ಕೇಳೋದಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನ ಅರ್ಥ ಮೇಲೆ ನೋಡಿ ಎಂಥ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅದರಲ್ಲೂ ಒಂದು ರಾಜಕೀಯ ಪಕ್ಷಕ್ಕೆ ಮುಸಲ್ಮಾನ್ ವೋಟ್ ಬ್ಯಾಂಕನ್ನು ನೆಚ್ಚಿಕೊಂಡಿರುವ ರಾಜಕೀಯ ಪಕ್ಷಕ್ಕೆ ಬರೀ ಗಂಡಸ ಹಾಕಿದ್ರಾಗುತ್ತಾ ಹೆಣ್ಣು ಮಕ್ಕಳು ಬೇಕು ಸೊ ಈಗ ಮಹಿಳೆಯರಿಗೂ ಕೂಡ ಇಸ್ಲಾಮಲ್ ಹಕ್ಕಿದೆ ಅವರ ಜೀವನಕ್ಕೊಂದು ಬೆಲೆ ಇದೆ ಅವ್ರಿಗೆ ನಾವು ಪ್ರೀತಿ ವಿಶ್ವಾಸ ಗೌರವವನ್ನು ಕೊಡಬೇಕಾಗಿದೆ ಅಂತ ಹಕ್ಕು ಪ್ರತಿಪಾದನೆ ಶುರುವಾಗಿದೆ ಅನ್ನೋದಕ್ಕಿಂತ ಉತ್ತಮ ಬೆಳವಣಿಗೆ ಬೇಕಾ ಇದು ನಿಜಕ್ಕೂ ಗಮನ ಸೆಳೆತಿರುವಂಥ ಅತ್ಯಂತ ಮಹತ್ವದ ಬೆಳವಣಿಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು